ಮುಂಬರುವ ಚುನಾವಣೆಗೆ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ನಡೀತಾ ಇದೆ. ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ ಅವರ ಕ್ಷೇತ್ರದಲ್ಲಿ ಟಿಕೆಟ್ ಪೈಪೋಟಿ ಜೋರಾಗಿ ನಡೀತಾ ಇದೆ. 2023 ರ ಚುನಾವಣೆಗಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಸಾಲು ಸಾಲು ಅಭ್ಯರ್ಥಿಗಳಿದ್ದಾರೆ. ಟಿಕೆಟ್ ಫೈಟ್ ಜೋರಾಗಿದೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಲು ಪಣ ತೊಟ್ಟಿದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಸಾಲು ಸಾಲು ಅಭ್ಯರ್ಥಿಗಳು ಇದ್ದಾರೆ. ಒಂದು ರೀತಿ ಗೊಂದಲ, ಯಾರಿಗೆ ಟಿಕೆಟ್ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಬಾರಿ ಸ್ಪರ್ಧಿಸಿದ್ದಂತಹ ಇಸ್ಮಾಯಿಲ್ ಈಗಾಗಲೇ ಕ್ಷೇತ್ರ ಬಿಟ್ಟು ಹಿಂದಕ್ಕೆ ಸರಿದಿದ್ದಾರೆ. ಪಶ್ಚಿಮ ಕ್ಷೇತ್ರದಿಂದ ಸ್ಪರ್ಧಿಸಲು ರಫೀಕ್ ಸಜ್ಜಾಗಿದ್ದಾರೆ. ಟಿಕೆಟ್ ಪಡೆಯಲು ಭರ್ಜರಿ ಲಾಬಿಯನ್ನು ನಡೆಸಿದ್ದಾರೆ ರಫೀಕ್. ಅಲ್ಪಸಂಖ್ಯಾತ ಕೋಟಾದಲ್ಲಿ ರಫೀಕ್ಗೆ ಟಿಕೆಟ್ ಸಿಗುವ ಸಾಧ್ಯತೆ ಕೂಡ ಇದೆ. ಮತ್ತೊಂದೆಡೆ ಅರವಿಂದ್ ಬೆಲ್ಲದ್ರಿಂದಲೂ ಕೂಡ ಭರ್ಜರಿ ಎಲೆಕ್ಷನ್ ತಯಾರಿ ನಡೀತಾ ಇದೆ. ಮುಂಬರುವ ಚುನಾವಣೆಗೆ ಏನು ಖರ್ಚು ಮಾಡದೆ ಅವರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತೀವ್ರ ಪೈಪೋಟಿ ಏರ್ಪಟ್ಟಿದೆ, ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿರುವಂಥದ್ದು. ಹಾಗಾಗಿ ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ ಒಂದು ಕಡೆಯಾದರೆ, ಟಿಕೆಟ್ ಸಿಗಲೇಬೇಕು, ಈ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅಂತ ಆಯಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳು ಕೂಡ ಈಗಾಗಲೇ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕ್, ಅರವಿಂದ್ ಬೆಲ್ಲದವರ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳೇ ಈಗ ಪೈಪೋಟಿಯಲ್ಲಿ ತೊಡಗಿರುವಂಥದ್ದು, ಅಲ್ಲಿ ಯಾರಿಗೆಲ್ಲ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಮಲ್ಲಿಕ್? ರಜನಿ, ಏನು ಅರವಿಂದ್ ಬೆಲ್ಲದವರು ಪ್ರತಿನಿಧಿಸಿದಕ್ಕಿಂತ ಏನು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ ಏನಿದೆ ಇದು ಕೂಡ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಲಾಗ್ತದೆ. ಇಲ್ಲಿ ಇದುವರೆಗೂ ಕೂಡ ಕಾಂಗ್ರೆಸ್ ಜಯಭೇರಿಯನ್ನ ಬಾರಿಸಿಲ್ಲ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಇಲ್ಲಿ ಸೂಕ್ತ ಅಭ್ಯರ್ಥಿಯನ್ನ ಹಾಕಬೇಕು ಅಂತ ಹುಡುಕಾಟದಲ್ಲಿ ತೊಡಗಿರುವಂತದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಟಿಕೆಟ್ಗಾಗಿ ಏನು ಈ ಅಲ್ಪಸಂಖ್ಯಾತ ಮುಖಂಡರು ಏನು ಲಾಬಿ ನಡೆಸ್ತಾ ಇದ್ದಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇರ್ತಕ್ಕಂಥವ್ರು, ಇವರ ಪರವಾಗಿ ಈಗ ರಫೀಕ್ ಸಾವಂತನವರು ಎನ್ನುವ ವ್ಯಕ್ತಿ ಇದೀಗ ಪ್ರಚಾರ ಕಾರ್ಯದಲ್ಲಿ ಈಗಾಗಲೇ ತೊಡಗಿಕೊಂಡಿರುವಂತದ್ದು. ಏನು ಸಾಮಾಜಿಕ ನ್ಯಾಯ ಪದ್ಧತಿ ಅನ್ನುವ ಒಂದು ಕಾನ್ಸೆಪ್ಟ್ ನಲ್ಲಿ ಒಂದು ಟಿಕೆಟ್ ಹಂಚಿಕೆ ಆಗುತ್ತೆ ಕಾಂಗ್ರೆಸ್ ನಲ್ಲಿ. ಆ ವಿಚಾರದಲ್ಲಿ ಬಂದರೆ ಧಾರವಾಡ ಜಿಲ್ಲೆಯಲ್ಲಿ ಒಂದು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನ ಕೊಡ್ತಾರೆ, ಆ ಅಭ್ಯರ್ಥಿ ಇವರೇ ಆಗ್ತಾರೆ ಅನ್ನುವ ಒಂದು ಆಶಾ ಮನೋಭಾವದಿಂದ ಈಗಾಗಲೇ ಪ್ರಚಾರವನ್ನ ಹಮ್ಮಿಕೊಂಡಿದ್ದಾರೆ. ಇದರ ಹೊರತುಪಡಿಸಿ ರಫೀಕ್ ಸಾವಂತ ಅವ್ರನ್ನ ಹೊರತುಪಡಿಸಿ ಇನ್ನೂ ಕೂಡ ಅದೇ ರೀತಿಯಾಗಿ ನಾಗರಾಜ್ ಗೌರಿ ಆಗಿರ್ಬೋದು, ಮತ್ತೆ ಕೀರ್ತಿ ಮೋರೆ ಆಗಿರ್ಬೋದು, ಮಯೂರ್ ಮೋರೆ, ಈ ರೀತಿಯಾಗಿ ಉದ್ದವಾದ ಪಟ್ಟಿಯೇ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೆಡಿ ಇದೆ. ಆದ್ರೆ ಎಲ್ಲರೂ ಕೂಡ ತಮ್ಮದೇ ಆದ ಒಂದು ಸ್ಟ್ರಾಟಜಿ ಮುಖಾಂತರ ಟಿಕೆಟ್ ಪಡೆಯುವಲ್ಲಿ ಒಂದು ದುಂಬಾಲ ಬಿದ್ದಿದ್ದಾರೆ. ಇದುವರೆಗೂ ಹೈಕಮಾಂಡ್ ಯಾರಿಗೂ ಕೂಡ ಸ್ಪಷ್ಟವಾದ ಸೂಚನೆಯನ್ನ ನೀಡಿಲ್ಲ. ಆದರೆ ತಮ್ಮ ತಮ್ಮ ಶಕ್ತಿ ಪ್ರದರ್ಶನವನ್ನ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿರ್ತಕ್ಕಂಥ ನಾಗರಾಜ್ ಗೌರಿ ಒಂದು ಸ್ಟ್ರಾಟಜಿ ಆಗಿದ್ರೆ, ಸಿದ್ದರಾಮಯ್ಯ ಅವರ ಮೂಲಕ ನಗರಕ್ಕೆ ಆಗಮಿಸಿರುವ ಕೀರ್ತಿ ಮೋರೆ ಅವರು ಕೂಡ ಈಗಾಗಲೇ ಪ್ರಚಾರವನ್ನು ನಡೆಸಿದ್ದಾರೆ. ಇವರೆಲ್ಲರ ಮಧ್ಯೆ ಅಲ್ಪಸಂಖ್ಯಾತ ನಾಯಕರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತದೆ. ಹಾಗೆ ಅಲ್ಪಸಂಖ್ಯಾತ ಕೋಟಾದಲ್ಲಿ ಒಂದು ಟಿಕೆಟ್ ಸಿಕ್ಕರೆ ಅದು ರಫೀಕ್ ಸಾವಂತ್ನವರಿಗೆ ಸಿಗಲಿದೆ ಅಂತೇಳಿ ಈಗ ಅವರು ಪ್ರಚಾರಕ್ಕೆ ಒಂದು ಅಣಿಯಾಗಿರುವಂತದ್ದು. ಮತ್ತು ಇದನ್ನು ಹೊರತುಪಡಿಸಿದ್ರೆ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ರಫೀಕ್ ಸಾವಂತ್ನವರಿಗೆ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ 13 ಹೆಚ್ಚು ಗ್ರಾಮಗಳೇನಿವೆ, ಈ ಗ್ರಾಮದಲ್ಲಿ ತಮ್ಮ ವೋಟ್ ಬ್ಯಾಂಕ್ ಇದೆ ಅನ್ನೋದನ್ನ ಈಗ ಹೈಕಮಾಂಡ್ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಪಡೆದಿದ್ದಾರೆ. ಮುಂದೆ ಅರವಿಂದ್ ಬೆಲ್ಲದ ವಿರುದ್ಧ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ನೀಡಲಿದೆ, ಯಾರಿಗೆ ಮನೆ ಹಾಕಲಿದೆ ಅನ್ನೋದನ್ನ ಅಂತಿಮವಾಗಿ ಕಾದ್ ನೋಡಬೇಕಾಗುತ್ತೆ ರಜನಿ. ಥ್ಯಾಂಕ್ ಯು ಮಲ್ಲಿಕ್ ಮಾಹಿತಿಗೆ. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.